नमस्कार गुड आफ्टरनून इतना मध्यान अग्रवार्ते निम जो नानु हरीश नागराजु इदे क्षण बंद महिति प्रकार रमेश जारकिहोळी ನಿನ್ನೆ ತಡರಾತ್ರಿ ಬೆಂಗಳೂರಿನಲ್ಲಿದ್ದರು ಹಲವಾರು ಚಟುವಟಿಕೆ ಬೆಂಗಳೂರು ನಡೀತಾ ಇತ್ತು ಈಗ ಬರ್ತಿರೋ ಮಾಹಿತಿ ಪ್ರಕಾರ ಅವರು ದೆಹಲಿಗೆ ಹೋಗಿದ್ದಾರೆ ಅಂತ ಹಲವಾರು ಭಾರತೀಯ ಜನತಾ ಪಕ್ಷದ ನಾಯಕರು ದೆಹಲಿಗೆ ಹೋಗಿ ಬರ್ತಿದ್ದಾರೆ ಈ ಕ್ಷಣ ಹಂಗ ನೋಡೋಕೋದ್ರೆ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿರೋದು ಹಲವಾರು ಆಯಾಮಗಳಲ್ಲಿ ಮತ್ತಷ್ಟು ಬೆಳವಣಿಗೆಯನ್ನು ಪಡೆದುಕೊಳ್ಳಬಹುದು ಅಂತ ಅನಿಸಕ್ಷರವಾಗಿದೆ ಒಂದು ಬ್ರೇಕಿಂಗ್ ನ್ಯೂಸ್ ಮಾಜಿ ಸಚಿವರು ಅಫ್ಕೋರ್ಸ್ ಈಗ ಅವರು ಶಾಸಕರೇ ಆದರೆ ಹಲವಾರು ವಿಚಾರಗಳನ್ನು ಎದುರಿಸ್ತಾ ಇದ್ದಾರೆ ಕ್ಲೀನ್ ಚಿಟ್ ಸಿಕ್ಕರಷ್ಟೇ ಮುಂದಿನ ಹೆಜ್ಜೆ ಆದರೆ ಸಿಗುತ್ತೆ ಅನ್ನೋ ಭರವಸೆ ಇದೆ ಇದೀಗ ದಿಢೀರ್ ಅಂತ ದೆಹಲಿಗೆ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಬ್ರೇಕಿಂಗ್ ನ್ಯೂಸ್ ಸಡ್ ಸಡನ್ ಆಗಿ ಯಾರೇ ಹೋದರೂ ಸುದ್ದಿ ಆಗುತ್ತೆ ಆದರೆ ರಮೇಶ್ ಜಾರಕಿಹೊಳಿ ಅವರು ಈಗ ಹೋಗಿರೋದು ಇನ್ನೂ ದೊಡ್ಡ ಸುದ್ದಿನೇ ಯಾಕೆ ಇರಬಹುದು ಇತ್ತೀಚೆಗಷ್ಟೇ ಮುಂಬೈ ಮಹಾರಾಷ್ಟ್ರಕ್ಕೆ ಹೋಗಿದ್ರು ಆಗ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬಂದಿದ್ರು ಈಗ ಸಡನ್ ಆಗಿ ನವದೆಹಲಿಗೆ ಹೊರಟಿದ್ದಾರೆ 11:45 ರ ಫ್ಲೈಟ್ ಇಲ್ಲಿಂದ 2.5 ತಾಸು ಅಂದರೆ 12:30 1:30 2 ವರೆಗೆ ಅಲ್ಲಿ ಇಳಿತಾರೆ ದೆಹಲಿಗೆ ಅಲ್ಲಿ ಇಳಿದ ಮೇಲೆ ಅಫ್ಕೋರ್ಸ್ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡ್ತಾರೆ ಅಂತ ಕಾದು ನೋಡೋಣ 11:30ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟಿದ್ದಾರೆ ಇನ್ನೇನಿದ್ರು ದೆಹಲಿ ರೀಚ್ ಆದಮೇಲೆ ಅಲ್ಲಿ ಏನು ಮಾತಾಡ್ತಾರೆ ಯಾಕೆ ಬಂದೆ ಅಂತ ಹೇಳ್ತಾರೆ ಅನ್ನೋದಷ್ಟೇ ಕುತೂಹಲ ನೇರ ನೇರ ಬಂದಿದ್ದ ಕಾರಣ ಹೇಳ್ತಾರೋ ಅಥವಾ ಬೇರೆ ಅವ್ರದ್ದು ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳು ಬೇರೆ ಬೇರೆ ಅದಕ್ಕೆ ಹೇಳ್ತಾರೋ ಗೊತ್ತಿಲ್ಲ ಬಟ್ ಸಡನ್ ಆಗಿ ಅವರೀಗ ನಿನ್ನೆ ತಡರಾತ್ರಿ ಬೆಂಗಳೂರಿನಲ್ಲೇ ಇದ್ದರು ಹಲವಾರು ಜನ ಶಾಸಕರು ಆತ್ಮೀಯರನ್ನ ಭೇಟಿ ಮಾಡಿದ್ರು ಇಲ್ಲೂ ಏನೇನೋ ಚರ್ಚೆಗಳಾಗ್ತಾ ಇತ್ತು ಇಲ್ಲೇ ಹಾಲ್ಟ್ ಆಗಿದ್ರು ಬೆಂಗಳೂರಿನವರ ಮನೆಯಲ್ಲಿ ಈಗ ಸಡನ್ ಆಗಿ ದೆಹಲಿಗೆ ಹೋಗಿದ್ದಾರೆ ನನ್ನ ಸಹೋದ್ಯೋಗಿ ಸಂಜಯ್ ಮತ್ತಷ್ಟು ಮಾಹಿತಿ ಕೊಡೋಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಸಂಜಯ್ ಗುಡ್ ಆಫ್ಟರ್ನೂನ್ ಹರೀಶ್ ಏನ್ ಸಡನ್ ಆಗಿ ನಿಜಕ್ಕೂ ರಮೇಶ್ ಜಾರಕಿಹೊಳಿ ನಡೆ ನಿಜಕ್ಕೂ ಭಾರಿ ಅಚ್ಚರಿ ಮೂಡಿಸಿರ್ತಕ್ಕಂಥದ್ದು ನಿನ್ನೆ ತಡರಾತ್ರಿ ನಿನ್ನೆ ಸುಮಾರು 10 ಗಂಟೆ ರಾತ್ರಿ ಬೆಂಗಳೂರಿಗೆ ಬರ್ತಾರೆ ತಮ್ಮ ಆಪ್ತರ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾರೆ ತಡರಾತ್ರಿವರೆಗೂ ನಂತರ ಮತ್ತೆ ಬೆಂಗಳೂರಿನಲ್ಲಿ ಇದ್ದಂತ ಇನ್ನ ಕೆಲವು ಆಪ್ತರು ಅಂದ್ರೆ ಏನು ತಮ್ಮ ಹಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿದ್ರೆ ಇಂದು ಬೆಳಿಗ್ಗೆ ತಮ್ಮ ಬೆಂಬಲಿಗ ಮಹೇಶ್ ಕುಮಟಳ್ಳಿ ಮತ್ತೆ ವಿವೇಕ್ ರಾವ್ ಪಾಟೀಲ್ ಅನ್ನ ಕರೆಸ್ಕೊಂಡು ಮತ್ತೆ ಇವ ಒಂದು 10:30 ವರೆಗೂ ಮಲ್ಲೇಶ್ವರಂ ಇರ್ತಕ್ಕಂಥ ವಸತಿ ಅಪಾರ್ಟ್ಮೆಂಟ್ ನಲ್ಲೂ ಸಹ ಮಾತುಕತೆ ನಡೆಸಿ ದಿಢೀರ್ ಅಂತ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಏನೋ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ ಯಾಕಂತಂದ್ರೆ ಅವರು ದೆಹಲಿಯನ್ನ ಪ್ರಯಾಣ ಕೈಗೊಂಡಿರೋದು ನೋಡ್ತಾ ಇದ್ರೆ ದೆಹಲಿಗೆ ಹೋಗಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ತಮ್ಮ ತೀರ್ಮಾನವನ್ನು ಅಂತಿಮ ತೀರ್ಮಾನ ಸಂಜಯ್ ಇಲ್ಲಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿದ್ದು ಮಾತಾಡಿದ್ದೇನಾರು ಇದೆಯಾ ಅಥವಾ ನೇರವಾಗಿ ಡೆಲ್ಲಿಗೆ ಹೋಗಿದಾರ ಇಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿಲ್ಲ ಅವರು ಬೆಳಿಗ್ಗೆ ಸುಮಾರು 9:30 ಗಂಟೆಗೆ ಸದಾಶಿವನಗರದಿಂದ ಹೊರಟಿ ಮಲ್ಲೇಶ್ವರಂನ ತಮ್ಮ ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ಆಪ್ತರೊಂದಿಗೆ ಒಂದು 1.5 ಗಂಟೆಗಳ ಚರ್ಚೆಯನ್ನ ನಡೆಸ್ತಾರೆ ಬಹುಶಃ ಈ ಒಂದು ಸಮಯದಲ್ಲಿ ದೂರವಾಣಿ ಮುಖಾಂತರ ಏನಾದ್ರು ಯಡಿಯೂರಪ್ಪನವ್ರ ಜೊತೆ ಏನಾದ್ರು ಮಾತಾಡಿದ್ರೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿರುವ ಸಾಧ್ಯತೆಗಳು ಇರ್ತವೆ ನೇರವಾಗಿ ಅಂತ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿಲ್ಲ ಒಟ್ಟಿನಲ್ಲಿ ಈಗ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಭಾರಿ ಕುತೂಹಲ ಮೂಡಿಸಿದೆ ಯಾಕಂದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ಇನ್ನು 10 ದಿನದಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಂಡು ತೀರ್ಮಾನವನ್ನು ನಾನು ಮಾಧ್ಯಮದ ಮುಂದೆನೆ ಹೇಳ್ತೀನಿ ಅಂತ ಹೇಳಿದ್ರು ಈಗ ದಿಢೀರಂತ ದೆಹಲಿಗೆ ಹೋಗ್ತಾರೆ ಇತ್ತೀಚಿನ ಅವರ ಕಾರ್ಯಚಟುವಟಿಕೆಗಳನ್ನ ಗಮನಿಸಿದ್ರೆ ಸೈಲೆಂಟ್ ಆಗಿದ್ರು ಒಂದು 2.5 ತಿಂಗಳು ಅದಾದ್ಮೇಲೆ ಮತ್ತೆ ಫೇಸ್ಗೆ ಬಂದ್ರು RSS ನಾಯಕರನ್ನ ಭೇಟಿ ಮಾಡ್ತಾರೆ ನೆರೆಯ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ ಇಲ್ಲಿ ಸುತ್ತೂರು ಬುದ್ಧಿಯವ್ರನ್ನ ಬಂದು ದರ್ಶನ ಪಡೆದು ಇಲ್ಲಿ ಭೇಟಿ ಮಾಡ್ತಾರೆ ವಾಪಸ್ ಬರ್ತಾರೆ ಹಲವಾರು ಜನರನ್ನ ಕರೆಸ್ಕೊಂಡು ಮಾತಾಡ್ತಾರೆ ಏನ್ ನಡೀತಿದೆ ಸಂಜಯ್ ಖಂಡಿತವಾಗಿ ಹರೀಶ್ ನೀವ್ ಹೇಳ್ದಂಗೆ ಒಂದು ಸ್ಪಷ್ಟವಾಗಿ ಎಲ್ಲವನ್ನು ಒಂದ್ ಕಡೆಯಿಂದ ತಮ್ಗೆ ಯಾರೆಲ್ಲ ಬೇಕು ಅವರೆಲ್ಲವನ್ನು ಭೇಟಿ ಮಾಡ್ಕೊಂಡು ಬರ್ತಾ ಇದ್ರೆ ಅಂದ್ರೆ ಫಡ್ನಾವಿಸ್ ಅವ್ರನ್ನ ಭೇಟಿ ಆಗಿರ್ಬೋದು ಸುತ್ತೂರ್ ಶ್ರೀಗಳನ್ನ ಭೇಟಿ ಆಗಿರೋ ವಿಚಾರ ಇರ್ಬೋದು ಅಂದ್ರೆ ಈ ಎಲ್ಲವನ್ನ ಭೇಟಿ ಮತ್ತೆ ಈ ರಾಜಕೀಯ ಬಿರುಸಿನ ಚಟುವಟಿಕೆಗಳನ್ನ ನಡೆಸಿರೋದು ನೋಡಿದ್ರೆ ಯಾವ್ದೋ ಒಂದು ತೀರ್ಮಾನಕ್ಕಂತೂ ಬಂದಿದ್ದಾರೆ ಜಾರಕಿಹೊಳಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಅವರು CD ಪ್ರಕರಣದ ನಂತರ ಒಂದು 2.5 ತಿಂಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಿದ್ರು ಯಾವುದೇ ರಾಜಕೀಯ ಚಟುವಟಿಕೆಗಳಾಗ್ಲಿ ಮಾಧ್ಯಮದ ಮುಂದೆ ಆಗ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ಸಂಜಯ್ ಆಗಿದ್ರೆ ನನ್ನ ಪ್ರಶ್ನೆ ಸಂಜಯ್ ಈಗ ಇಷ್ಟೆಲ್ಲ ಬೆಳವಣಿಗೆ ನಡೀತಿರ್ಬೇಕಾದ್ರೆ ನಾವು ಅನ್ಕೋಬೇಕಾ ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಕ್ಲೀನ್ ಚಿಟ್ ಸಿಗುವ ಭರವಸೆ ಇದೆ ಹಾಗಾಗಿ ಈ ಪ್ರಯತ್ನಗಳು ನಡೀತಾ ಇದೆ ಅಂತ ಅನ್ಕೊಳ್ಬಹುದಾ
ಖಂಡಿತವಾಗಿಯೂ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆ ಇದ್ದು ಮಂತ್ರಿ ಪದವಿಗಾಗಿ ಈಗಾಗಲೇ ಅವರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಮಂತ್ರಿ ಪದವಿ ಅಂದ್ರೆ ಮಂತ್ರಿ ಸಚಿವ ಸಂಪುಟ ಸೇರ್ಲೇಬೇಕಂತಂದ್ರೆ ಅವರಿಗೆ ಈ ಪ್ರಕರಣದಲ್ಲಿ ಸಿಡಿ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗಲೇಬೇಕಾಗುತ್ತೆ. ಪ್ರಕರಣವನ್ನ ಇರಿಸಿಕೊಂಡು ಅವ್ರಿಗೆ ಯಾವ್ದೇ ಕಾರಣಕ್ಕೂ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ರೀತಿ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಬೇರೆ ರೀತಿಯಲ್ಲಿ ಒತ್ತಡ ಹಾಕಿ ಕ್ಲೀನ್ ಚಿಟ್ ಸಿಕ್ಕಿದ್ರೆ ನನಗೆ ಮಂತ್ರಿ ಮಾಡಬೇಕು. ಕ್ಲೀನ್ ಚಿಟ್ ಸಿಗೋ ವಿಚಾರದಲ್ಲೂ ಸಹ ಒಂದಷ್ಟು ಈಗಾಗಲೇ ಮಾಹಿತಿಯನ್ನು ಸಹ ಪಡೆದುಕೊಂಡಿದ್ದಾರೆ ಕ್ಲೀನ್ ಚಿಟ್ ಸಿಗೋದು ಕೆಲವೇ ದಿನಗಳಲ್ಲಿ ಅಂತ. ಒಂದು ವೇಳೆ ಕ್ಲೀನ್ ಚಿಟ್ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಮುಂದಿನ ನಡೆ ಏನಾಗಿರ್ಬೇಕು ಅಂತ ಅಂದ್ರೆ, ಸರ್ಕಾರ ನನ್ನ ಒಂದು ಸಹಾಯಕ್ಕೆ ನಿಲ್ತಾ ಇಲ್ಲ, ಈ ಸರ್ಕಾರವನ್ನ ತಂದ ಬರೋದ್ರಲ್ಲಿ ನನ್ನ ಪಾತ್ರ ಇದೆ. ಆದ್ರೆ ನಾನು ಅಂದುಕೊಂಡ ರೀತಿಯಲ್ಲಿ ಸರ್ಕಾರ ನನ್ಗೆ ಆ ಒಂದು ಈ ಸಿಡಿ ಪ್ರಕರಣದಲ್ಲಿ ನನ್ನ ಪರವಾಗಿ ನಿಲ್ತಾ ಇಲ್ಲ ಅಂತ ಅಸಮಾಧಾನ ಸಹ ತನ್ನ ಆಪ್ತರ ಬಳಿ ತೋಡ್ಕೊಂಡಿದ್ರು ರಮೇಶ್ ಜಾರಕಿಹೊಳಿ ಅವರು. ಜೊತೆಗೆ ಈಗ ಕಳೆದ 2 ದಿನಗಳಿಂದ ಸುತ್ತೂರು ಮಠದಿಂದ ಬಂದ ನಂತರ ಸಾಕಷ್ಟು ರಾಜಕೀಯ ಈಗ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಇನ್ನೇನು ಬರುತ್ತೋ ಬ್ರೇಕಿಂಗ್ ನ್ಯೂಸ್ ಕಾದ್ ನೋಡೋಣ. ಬಹುಶಃ ಒಂದು 2:30 ದೆಹಲಿ ಏರ್ಪೋರ್ಟ್ ಇಳಿತಾರೆ, ಅದಾದ್ಮೇಲೆ ಮಾಧ್ಯಮದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸಂಜಯ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಈ ವಾರ ಬಿಟ್ಟು ಮುಂದಿನ ವಾರದಿಂದ ಅಂದರೆ ಜುಲೈ 5ನೇ ತಾರೀಕಿಂದ 3ನೇ ಹಂತದ ಅನ್ಲಾಕ್ ಆಗುತ್ತೆ ಅನ್ನೋ ಮಾತುಗಳು ಬರ್ತಾ ಇದೆ. ಅಂದರೆ ಮತ್ತಷ್ಟು ಈ ಲಾಕ್ಡೌನ್ ಇದನ್ನು ಸಡಿಲಿಕೆಯನ್ನು ಮಾಡುತ್ತೆ ಸರ್ಕಾರ ಅನ್ನೋ ಮಾತುಗಳು ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಮಾಲ್ಸ್ಗಳು, ಥಿಯೇಟರ್ಗಳು, ಪಬ್ಗಳು, ಕ್ಲಬ್ಗಳು ಇವೆಲ್ಲ ಕೂಡ ಓಪನ್ ಆಗೋದಕ್ಕೆ ಅವಕಾಶ ಸಿಗಬಹುದು. ಬ್ರೇಕಿಂಗ್ ನ್ಯೂಸ್. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಮಗೆ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಸರ್ಕಾರ ಅಂದರೆ ನೀವು ಏನೇ ಮಾರ್ಗಸೂಚಿಯನ್ನು ಕೊಟ್ಟರು ಅದನ್ನು ಚಾಚು ತಪ್ಪದೆ ಪಾಲಿಸ್ತೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಸ್ಯಾನಿಟೈಸೇಷನ್ನು ಇದೆಲ್ಲವನ್ನು ಕೂಡ ಚಾಚು ತಪ್ಪದೆ ಪಾಲಿಸ್ತೀವಿ. ಹಾಗಾಗಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಇವತ್ತು ಕೆಲವೇ ಹೊತ್ತಿನ ಮುಂಚೆ ಮಾಲ್ ಅಸೋಸಿಯೇಷನ್ ಬೆಂಗಳೂರಿರೋ ಎಲ್ಲ ಮಾಲ್ನವರು ಒಟ್ಟಿಗೆ ಹೋದರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ. ಬರೀ ಅಷ್ಟಕ್ಕೆ ಮನವಿ ನಿಲ್ತಿಲ್ಲ, ತೆರಿಗೆ, ಬಾಡಿಗೆ, ವಿದ್ಯುತ್ ಬಿಲ್, ಬಿಕಾಸ್ ಕಳೆದ 1.5 ವರ್ಷಗಳಿಂದ ಮಾಲ್ಗಳು ಓಪನ್ ಆಗಿಲ್ಲ. ಏನೋ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು, ಅವರು ಫಿಕ್ಸೆಡ್ ಪ್ರಾಪರ್ಟಿ ಟ್ಯಾಕ್ಸ್ಗಳಿರ್ತವೆ ಅದೆಲ್ಲವನ್ನು ಕೂಡ ವೇವ್ ಆಫ್ ಮಾಡಿ ದಯವಿಟ್ಟು ನಮಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟ ಅಂತ ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅವರ ಮನವಿಗೆ ಸ್ಪಂದಿಸಿ ನಮ್ಮದು 2-3 ದಿನ ಅವಕಾಶ ಕೊಡಿ, ನಾನು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಮತ್ತೆ ನಿಮ್ಮನ್ನು ಕರೆಸಿ ಮತ್ತೆ ಮಾತಾಡ್ತೀನಿ ಅಂದರು. ಆದರೆ ಮಾಲ್ ಅಸೋಸಿಯೇಷನ್ ಅವರಿಗೆ ಒಂದು ನಂಬಿಕೆ ಇದೆ, 5ನೇ ತಾರೀಕಿಂದ ನಮ್ಗೆ ಅವಕಾಶ ಮಾಡಿಕೊಡ್ಬೋದು ಅಂತ. ದೇವಸ್ಥಾನಗಳು ಕೂಡ ತೆರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಂತ ಕಾದು ನೋಡ್ತಿದ್ದಾರೆ. ಕೆಲ ಷರತ್ತುಗಳಂತೂ ದೇವಸ್ಥಾನಕ್ಕೆ ದೇವರಣೆಗಳು ವಿಧಿಸ್ತಾರೆ ಮತ್ತು ಜುಲೈ 4ನೇ ತಾರೀಕು ಘೋಷಣೆ ಮಾಡುವ ಸಾಧ್ಯತೆ ಇದೆಯಂತೆ. ಸೊ ಜುಲೈ 5ನೇ ತಾರೀಕಿಂದ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಅವ್ರು ಹೇಳ್ತಿರೋದು ಮಾಲ್ನವರು ಬೆಳಗ್ಗೆ 9ರಿಂದ ರಾತ್ರಿ 9ರ ತನಕ ಕೊಡಲಿ, ಬೇಕಾದ್ರೆ ಮಿಡ್ ನೈಟ್ ತನಕ ಕೊಡದೆ ಹೋದರು ಅನ್ನೋದೆಲ್ಲ ಒಂದಷ್ಟಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೈಟ್ ಕರ್ಫ್ಯೂ ಬಗ್ಗೆ ಮುಂದುವರಿಕೆ ಆಗುತ್ತೆ ಅಂತ ಕೆಲವರು ಮಾತುಗಳು ಹೇಳ್ತಿದ್ದಾರೆ, ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಇದಿಷ್ಟು ಮಾಲ್ ಅಸೋಸಿಯೇಷನ್ ಅವರು ಇವತ್ತು ನೀವು ಬಲಭಾಗದ ನೋಡ್ತಾ ಇದ್ದಾರಲ್ಲ ಬೊಕ್ಕೆ ತೊಗೊಂಡೋಗಿ ವಿಶ್ ಮಾಡಿ, ಅವರು ಮಾಲ್ ಅಸೋಸಿಯೇಷನ್ ಅಷ್ಟು ಜನ. ನೀವು ಯಾವ ಮಾಲ್ ನೋಡ್ತೀರಾ, ಬೆಂಗಳೂರಿನ ಮಂತ್ರಿ ಮಾಲು, ಒರಾಯನ್ ಮಾಲು, ಜಿ ಟಿ ಮಾಲು, ಎಲ್ಲ ಮಾಲ್ನವರು ಹೋಗಿದ್ರು ಇವತ್ತು. ಅವ್ರೇನು ಮಾತಾಡಿದ್ರು ಕೇಳಿಸ್ಕೊಂಬಿಡಿ, ಮೀಟ್ ಮಾಡಿದ್ದೆ ನಾನು. ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಮಾನ್ಯ MLC ಆದಂಥ ಮುನಿರಾಜೇಗೌಡರ ಜೊತೆ ಹೋಗಿದ್ದು, ಮೀಟ್ ಮಾಡಿದ್ರು. ಮೀಟ್ ಮಾಡಿ ಮಾಲ್ ಅಸೋಸಿಯೇಷನ್ ಇಂದ ಏನ್ ಹೇಳಿದೀವಿ ಅಂದ್ರೆ, ದಯವಿಟ್ಟು ಮಾಲನ್ನ ಬೇಗ ಓಪನ್ ಮಾಡೋಕೆ ಒಂದು ಅವಕಾಶ ಕೊಡಿ. ಅದು ಮಾಲ್ ಓಪನ್ ಮಾಡಬೇಕಾದ್ರೆ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಮಾಲ್ ಓಪನ್ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ನಮಗೆ. ದಯವಿಟ್ಟು 9 to 9 ಮಾರ್ನಿಂಗ್ 9 ಇಂದ ಸಾಯಂಕಾಲ 9:00 ತನಕ ಮಾಲ್ ಓಪನ್ ಮಾಡಿ. ಅದ್ರ ಜೊತೆಗೆ ಅವ್ರು ಏನೇನೆಲ್ಲ ಕಂಡೀಷನ್ಸ್ ನ ಹೇಳ್ತಾರೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಅದು ಸೇಫ್ಟಿ ಇರ್ಬೋದು, ಸೆಕ್ಯೂರಿಟಿ ಸಿಸ್ಟಮ್ ಸೆಕ್ಯೂರಿಟಿ ಇರ್ಬೋದು, ಅಥವಾ 6 ಮೀಟರ್ ಡಿಸ್ಟೆನ್ಸು, ಸ್ಯಾನಿಟೈಸೇಷನ್ನು, ಇದನ್ನೆಲ್ಲ ಮಾಡಿ ನಾವು ಮಾಲನ್ನ ಬರೋ ಕಸ್ಟಮರ್ಗೆ ನಾವು ಸೇಫ್ಟಿ ಕೊಡ್ತೀವಿ. ದಯವಿಟ್ಟು ಮಾಲ್ ಓಪನ್ ಮಾಡಕ್ಕೆ ಬರೀ ಅಂತ ಕೇಳಿದ್ವಿ. ಅದರ ಜೊತೆಗೆ 2 ವರ್ಷದಿಂದ ಮಾಲ್ ಓಪನ್ ಆಗೇ ಇಲ್ಲ. ಪ್ರಾಪರ್ಟಿ ಟ್ಯಾಕ್ಸು ಮತ್ತು ಎಲೆಕ್ಟ್ರಿಸಿಟಿ EMD ಏನಿದೆ ಅಂದರೆ ಫಿಕ್ಸ್ ಚಾರ್ಜಸ್ ಏನಾಗ್ತಾ ಇದ್ದಾರೆ, ನಾವು ಯೂಸ್ ಮಾಡದೇ ಇದ್ರು ಕೂಡ ಫಿಕ್ಸ್ ಚಾರ್ಜಸ್ ಕಟ್ತಾ ಇದ್ದೀವಿ, ಅದನ್ನ ವೇವ್ ಆಫ್ ಮಾಡಿಕೊಡಿ. ಅದ್ರ ಜೊತೆಗೆ ಯಾವ ಕೆಲವೊಂದು ಮಾಲ್ಗಳು ರೆಂಟೆಡ್ ಬಿಲ್ಡಿಂಗಲ್ಲಿದೆ, ಆ ರೆಂಟ್ಗಳನ್ನ ಗೌರ್ಮೆಂಟ್ ಬಿಲ್ಡಿಂಗಲ್ಲಿದೆ, ವೇವ್ ಆಫ್ ಮಾಡಿಕೊಡಿ ಅಂತ ಇಷ್ಟು ನಾವು ಮನ್ನಾ ಮಾಡಿ ಅಂತ ಕೇಳಿದ್ದೀವಿ. ಅವರು 2-3 ದಿವಸ ಟೈಮ್ ಕೊಡಿ, ನಾವು ಮತ್ತೆ ಮಾತಾಡ್ಬಿಟ್ಟು ನಿಮ್ಮನ್ನು ಕರೆಸಿ ಮಾತಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನೋಡಿ, ನನ್ನ ಪ್ರಕಾರ ಮಾಲನ್ನು ನಾವು ನಡ್ಸ್ಕೊಂಡು ಹೋಗಬಹುದು, ಆದರೆ ಒಂದು ಮಾತು ನಾನು ಹೇಳ್ತೀನಿ, ಮಾಸ್ಕನ್ನು ನಾನು ಮಾಲ್ ಏನಕ್ಕೆ ಹೇಳ್ತೀನಿ ಅಂದರೆ ಅದು 50% ಅಥವಾ ಏನೋ ಯಾವುದೋ ರೀತಿಯಲ್ಲಿ ನಡ್ಸೋಕ್ಕೆ ಸಾಧ್ಯ ಇದೆ. ಏಕೆಂದರೆ ನಾವು ಮಾಲ್ನಲ್ಲಿ ಹೋಗ್ತಕ್ಕಂಥದ್ದು ಒಂದು 1-2 ತಾಸಿಗೆ ನಾವು ಹೋಗ್ಬೋದು, ಆದರೆ ಅಲ್ಲಿ ಇರ್ತಕ್ಕಂಥ ಈಟ್ರೀಸ್ ಏನಿರ್ತವೆ
ಅದು ಫುಡ್ ಕೋರ್ಟ್ ಅಥವಾ ಏನ ನಾವು ಹೇಳ್ತೀವಿ ಅದರಲ್ಲಿ ಪುನಃ ತೀವ್ರ ನಿಗಾಣನ ಇಡತಕ್ಕಂತದ್ದು ಅವಶ್ಯಕತೆ ಇದೆ ಓಕೆ ಮಾಲ್ ಅಸೋಸಿಯೇಷನ್ ಇನ್ಚಾರ್ಜ್ ಮಾತಾಡ್ತಾ ಕೇಳಿಸ್ಕೊಂಡ್ರೆ ಬಿಬಿಎಂಪಿ ಆಯುಕ್ತರು ಕೂಡ ಮಾತಾಡ್ತಿದ್ರು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಜೊತೆ ಸ್ಕ್ರೀನ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ನನ್ನ ಸಹೋದ್ಯೋಗಿ ಆಶಿಕ್ ಮೂಲಕ ಗುಡ್ ಆಫ್ಟರ್ನೂನ್ ಆಶಿಕ್ ಅನ್ಲಾಕ್ 3.0 ಅಂದ್ರೆ ಮುಂದಿನ ವಾರದಿಂದ ಹೇಗಿರುತ್ತೆ ಪರಿಸ್ಥಿತಿ ಹೌದು ಹರೀಶ್ ನಾಗರಾಜ್ ಏನು ಈಗ ಬಹಳಷ್ಟು ಪ್ರಾಮುಖ್ಯತೆ ಏನು ಪಡೆದಿರುವಂತದ್ದು ಅನ್ಲಾಕ್ 3.0 ಅಂದ್ರೆ ಈಗಾಗಲೇ ಕೊಟ್ಟಿರುವಂತಹ ವ್ಯಾಪಾರ ವಹಿವಾಟಿಗಳಿಗೆ ವಿನಾಯಿತಿ ಏನಿದೆ ಅದರ ಮುಂದುವರಿದ ಭಾಗವು ಮತ್ತಷ್ಟು ಏನು ಕ್ಷೇತ್ರಗಳಿಗೆ ಒಂದಿಷ್ಟು ವಿನಾಯಿತಿಯನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿರೋದಂತೂ ನಿಜ ಆದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮಾಲ್ಗಳು ಥಿಯೇಟರ್ಗಳು ಜೊತೆಗೆ ಏನು ಅಂದ್ರೆ ದೇವಾಲಯಗಳು ಅದು ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಇಲ್ಲೆಲ್ಲವೂ ಕೂಡ ಯಾವ ರೀತಿಯಾದಂತಹ ಇದಕ್ಕೆಲ್ಲವೂ ಕೂಡ ಯಾವ ರೀತಿಯಾದಂತಹ ವಿನಾಯಿತಿಯನ್ನು ಕೊಡಬೇಕನ್ನುವಂಥದ್ದು ಬಿಬಿಎಂಪಿ ಮುಂದಿರುವಂತಹ ಸವಾಲು ಈಗಾಗಲೇ ಇದ್ರ ಬಗ್ಗೆ ಬೆಳಿಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಮಾಧ್ಯಮಗಳಿಗೆ ಗೌರವ್ ಗುಪ್ತಾ ಅವರು ಕೊಡ್ತಾ ಹೋದ್ರು ಪ್ರಮುಖವಾಗಿ ಅವರು ಹೇಳ್ತಾ ಇರೋದು ಏನು ಅಂತಂದ್ರೆ ಮಾಲ್ಗಳಿಗೆ ಬೇಕಿದ್ರೆ 50% ಆಕ್ಯುಪೆನ್ಸಿ ಅಂದ್ರೆ ಅರ್ಧ ಅಂದ್ರೆ ತುಂಬಾ ಜನಜಂಗುಳಿಯನ್ನ ಜಾತ್ರೆ ತರ ಮಾಡದೆ ಅವರೊಂದು ಒಂದಿಷ್ಟು ಮೆಷರ್ಸ್ ಗಳನ್ನ ಮಾಡುವ ಅಂದ್ರೆ ಮಾಡ್ತಾರೆ ಅಂತ ನಮಗೇನಾದ್ರೂ ಅವರು ಕನ್ಫರ್ಮೇಶನ್ ಕೊಟ್ರೆ ಖಂಡಿತವಾಗಿ ಅದಕ್ಕೆ ನಾವು ಅನುಗುಣವಾಗಿ ಮಾಲ್ಗಳನ್ನ ತೆರೆಯೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ ಆ ರೀತಿಯಾಗಿರುವಂತ ಒಂದು ವರದಿಯನ್ನ ಸರ್ಕಾರಕ್ಕೂ ಕೂಡ ಕೊಡ್ತೀವಿ ಅನ್ನುವಂಥದ್ದು ಗೌರವ್ ಗುಪ್ತಾ ಹೇಳಿರುವಂತದ್ದು ಇದ್ರ ಜೊತೆಗೆ ಅಂದ್ರೆ ಮಾಲ್ಗಳಲ್ಲಿ ಮಾಲ್ಗಳನ್ನು ಓಪನ್ ಮಾಡೋದಕ್ಕೆ ಅನುಮತಿ ಕೊಟ್ಟರು ಕೂಡ ಫುಡ್ ಕೋರ್ಟ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಈ ರೆಸ್ಟೋರೆಂಟ್ಗಳು ಅಂದ್ರೆ ಟಾಪ್ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಬಿವರೇಜಸ್ ಗಳೇನಿದೆ ಅದೆಲ್ಲದಕ್ಕೂ ಕೂಡ ಸದ್ಯಕ್ಕಂತೂ ಅನುಮತಿ ಕೊಡೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ಮೊದಲನೇ ಅವಧಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ಮಾಲ್ಗಳನ್ನ ಲಾಕ್ಡೌನ್ ಮಾಡಿ ತಿರ್ಗಾ ಅನ್ಲಾಕ್ ಮಾಡಿದ ಸಂದರ್ಭದಲ್ಲಿ ಫುಡ್ ಕೋರ್ಟ್ಗಳಿಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಈ ಬಾರಿ ಕೂಡ ಅದೇ ರೀತಿಯಾದಂತಹ ಫಾರ್ಮುಲಾವನ್ನು ನಾವು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಸ್ವತಃ ಗೌರವ ಗುಪ್ತಾ ಹೇಳಿರುವಂತದ್ದು ಎಲ್ಲಾ ವಿಚಾರವಾಗಿ ಜುಲೈ 2 ಅಥವಾ 3 ತಾರೀಕಿನಂದು ಒಂದು ಸವಿಸ್ತಾರವಾಗಿರುವಂತ ಒಂದು ವರದಿಯನ್ನು ಕೂಡ ಬಿಬಿಎಂಪಿ ಕಡೆಯಿಂದ ಸರ್ಕಾರಕ್ಕೆ ಹೋಗುತ್ತೆ ಇದರ ಜೊತೆಗೆ ಚಿತ್ರಮಂದಿರಕ್ಕೂ ಕೂಡ 50% ಆಕ್ಯುಪೆನ್ಸಿಯನ್ನ ಕೊಡಬೇಕು ಅನ್ನುವಂತ ಒಂದು ವಾದ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಬಿಬಿಎಂಪಿ ಮೇಲೆ ಇದ್ರ ಬಗ್ಗೆ ಏನು ಫಿಲ್ಮ್ ಚೇಂಬರ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಚಿತ್ರಮಂದಿರಕ್ಕೆ ಸಂಬಂಧಪಟ್ಟಿರುವಂತಹ ಯಾರಿದ್ದಾರೆ ಅವರೆಲ್ಲರೂ ಕೂಡ ಗೌರವ್ ಗುಪ್ತಾ ಅವರ ಜೊತೆ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಆದ್ರೆ 50% ಆಕ್ಯುಪೆನ್ಸಿ ಕೊಡ್ತಾರೆ ಅನ್ನೋದು ಕೂಡ ಫೈನಲ್ ಅಲ್ಲ ನಮ್ಮ ವರದಿಯನ್ನು ನಾವು ಕೊಡ್ತೀವಿ ಸರ್ಕಾರಕ್ಕೆ ಉಳಿದಿದ್ದೇನಿದ್ರು ಕೂಡ ಸಿಎಂ ಯಡಿಯೂರಪ್ಪನವರು ಯಾವ ನಿರ್ಧಾರವನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ಕೊಂಡು ತೆಗೆದುಕೊಳ್ತಾರೋ ಆ ನಿರ್ಧಾರದಂತಿರುತ್ತೆ ಅನ್ನುವಂಥದ್ದು ಅವ್ರ ಮಾತು ಇನ್ನೊಂದು ಕಡೆಯಿಂದ ದೇವಾಲಯಗಳು ಯಾವ ರೀತಿಯಾಗಿ ಓಪನ್ ಮಾಡಬೇಕು ಅನ್ನುವಂಥದ್ದು ಕೂಡ ಬಿಬಿಎಂಪಿ ಈಗಾಗಲೇ ಯೋಚನೆ ಮಾಡ್ತಾ ಇದೆ ಬಹುತೇಕ ಜುಲೈ 5 ನಂತರ ದೇವಾಲಯಗಳು ಕೂಡ ಷರತ್ತುಬದ್ಧವಾಗಿರುವಂತ ಅನುಮತಿ ಸಿಗುವಂತ ಸಾಧ್ಯತೆ ದಟ್ಟ ಆಗಿರುವಂಥದ್ದು ಆದ್ರೆ ಅದಕ್ಕೂ ಕೂಡ ಸಪರೇಟ್ ಆಗಿರುವಂತಹ ಒಂದು ಎಸ್ಒಪಿ ಅನ್ನ ಅಂದ್ರೆ ಕ್ಯಾಬ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದಕ್ಕೂ ಕೂಡ ಅಪ್ಲೈ ಆಗುವಂತ ಒಂದು ವಿಶೇಷವಾಗಿರುವಂತ ಒಂದು ಸೂಚನೆ ಸಲಹೆಗಳನ್ನು ಕೂಡ ಬಿಬಿಎಂಪಿ ಸರ್ಕಾರಕ್ಕೆ ಕೊಡಲಿರುವಂತದ್ದು ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮೂಲಕ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನ್ಯೂಸ್ ಮುಂದುವರಿಸ್ತೀನಿ ಒಂದು ಬ್ರೇಕ್ ತಗೋತೀನಿ ಅದಕ್ಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ ಕೋವಿಡ್ ಲಸಿಕೆ ಬಗ್ಗೆ ಜನರಲ್ಲಿ ನಾವು ಜಾಗೃತಿ ವೆಲ್ಕಮ್ ಬ್ಯಾಕ್ ನೀವೇನಾದರೂ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಊರಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಕಡಿಮೆ ಆಯಿತು ಸಾವುಗಳ ಸಂಖ್ಯೆ ಕಡಿಮೆ ಆಯಿತು ಇನ್ನೇನು ಆರಾಮಾಗಿರೋಣ ಎರಡನೇ ಅಲೆ ಮುಗೀತು ಅಂತ ಏನಾದರೂ ಅನ್ಕೋತಾ ಇದ್ದರೆ ಆದರೂ ಬೆಂಗಳೂರಿಗರು ಅಷ್ಟು ಈಸಿಯಾಗಿ ಪರಿಗಣಿಸಬೇಡಿ ಒಂದಂತೂ ಅಲರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಇದೀಗ ಬರ್ತಿರೋ ಸುದ್ದಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡಿ ಬೆಂಗಳೂರು ಸಿಟಿ 10 ವಾರ್ಡ್ಗಳು ಈಗಲೂ ಕೂಡ ದೊಡ್ಡ ಮಟ್ಟದ ಆತಂಕ ಯಾಕೆ ಅಂದರೆ ಈ 10 ವಾರ್ಡ್ಗಳಲ್ಲಿ ಪ್ರತಿದಿನ 100ಕ್ಕೂ ಹೆಚ್ಚು ಕೇಸ್ಗಳು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ 8 ವಲಯಗಳ ಪೈಕಿ 3 ವಲಯ 10 ವಾರ್ಡ್ ಇವಾಗಲೂ ಡೇಂಜರ್ ಬಿಕಾಸ್ ಪ್ರತಿದಿನ ಈ 10 ಏರಿಯಾದಲ್ಲಿ 120, 150, 160 ಈ ಥರದ ಕೇಸ್ಗಳು ಬರ್ತಾ ಇದೆ ಅಂದರೆ ಬಿಬಿಎಂಪಿನೇ ಈ 10 ಏರಿಯಾಗಳನ್ನು ರೆಡ್ ಲಿಸ್ಟ್ನಲ್ಲಿ ಇಟ್ಟಿದೆ ಸೊ ಹಾಗಾಗಿ ಹುಷಾರು ಮಹದೇವಪುರ ವಲಯ ಇಲ್ಲೇ ಭಾಳ ಕಷ್ಟ ಈ ವಲಯದ 7 ವಾರ್ಡ್ಗಳು ಹೆಚ್ಚು ಆತಂಕವನ್ನು ಮೂಡಿಸ್ತಾ ಇದೆ ಯಾಕೆ ಅಂದರೆ ಆ 7 ವಾರ್ಡ್ಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ ಇದು ಮಹದೇವಪುರ 7 ವಾರ್ಡು ಅದು ಬಿಟ್ಟರೆ ಪೂರ್ವ ವಲಯ ಅಲ್ಲಿ ಶಾಂತಲಾ ನಗರ ಅಂತ ಒಂದಿದೆ ಪೂರ್ವ ವಲಯದಲ್ಲಿ 1 ವಾರ್ಡು ಅಲ್ಲಿಗೆ 8 ಆಯಿತು ಇನ್ನು 3ನೇ ವಲಯ ಅದು ಬೊಮ್ಮನಹಳ್ಳಿ ವಲಯ ಅಲ್ಲೊಂದು ವಾರ್ಡ್ ಇದೆ ಬೇಗೂರು ವಾರ್ಡು ಅಲ್ಲಿಗೆ 9 ಆಯಿತು ಬೇಗೂರು ವಾರ್ಡು ಅದು ಬಿಟ್ಟರೆ RR ನಗರ ಅಲ್ಲಿ ವಲಯ ಅಲ್ಲಿಗೆ ಹೆಮ್ಮಿಗೆಪುರ ಅಂತ ಒಂದಿದೆ ಅಲ್ಲಿಗೆ 10 ಆಯಿತು ಸರಿಯಾಗಿ ಸೊ
महादेवपुर वलय राजराजेश्वर नगर वलय अद्बिट्रे बोम्मनहल्ली वलय मत्तु पूर्व वलय ಒಟ್ಟು 4 ವಲಯಗಳು 10 ವಾರ್ಡ್ಗಳು ಬೆಂಗಳೂರಿನಲ್ಲಿ ಪ್ರತಿದಿನ 100 ಕ್ಕೂ ಹೆಚ್ಚು ಕೇಸ್ಗಳು ಬರ್ತಾ ಇದೆ ನಿಮಗೆ ತೋರಿಸ್ತಾ ಇರೋಣ ಮಹದೇವಪುರ ಬೆಳ್ಳಂದೂರು ವಾರ್ಡ್ 180 ಓಹೋ ವರ್ತೂರು 120 ಹೊರಮಾವು ಇದು ನೋಡಿ 150 ಇನ್ನು ರಾಮಮೂರ್ತಿ ನಗರ 170 ಇನ್ನು ಜಾಸ್ತಿ ಹುಡಿ ವಾರ್ಡ್ 110 ಹಗದೂರು ವಾರ್ಡ್ 180 ದೊಡ್ಡನಕುಂದಿ 100 ಇದಿಷ್ಟು ಮಹದೇವಪುರದ ಏಳು ವಾರ್ಡ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದು ಬಿಟ್ರೆ ಪೂರ್ವ ವಲಯದಲ್ಲಿ ಶಾಂತಲ ನಗರ ಇದೆ ಆರ್ ಆರ್ ನಗರ ಒಂದು ಕಡೆ ಇದೆ ಹೆಬಿಗೆಪುರ ಸೊ ಹಾಗಾಗಿ ಹುಷಾರಾಗಿರಿ ಆ ಭಾಗದಲ್ಲಿರೋರು ಮತ್ತು ಬೇರೆಯವರು ಕೂಡ ಮಹದೇವಪುರ ವಾರ್ಡ್ನಲ್ಲಿ ಮೈಕ್ರೋ ಪ್ಲಾನ್ ಸೋಂಕು ತಡೆಗೆ ಬಿಬಿಎಂಪಿಯಿಂದ ಮೈಕ್ರೋ ಪ್ಲಾನ್ ನಡೀತಾ ಇದೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅಪಾರ್ಟ್ಮೆಂಟ್ಗಳಲ್ಲಿ ಹೆಚ್ಚು ಜನ ಸೇರ್ತಾ ಇದ್ದಾರೆ ಕೋವಿಡ್ ನಿಯಮಗಳ ಪಾಲನೆ ಮಾಡ್ತಾನೆ ಇಲ್ಲ ಅಂತ ಕನ್ಸರ್ನ್ ರೈಸ್ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ಬಿಬಿಎಂಪಿ ಆಯುಕ್ತರಾದಂತಹ ಗೌರವ್ ಗುಪ್ತಾ ಅವರ ಹೇಳಿಕೆ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬಾ ಜನ ಸೇರ್ತಾ ಇದ್ದಾರೆ ಕೋವಿಡ್ ನಿಯಮ ಪಾಲನೆ ಮಾಡ್ತಿಲ್ಲ ಹೊರ ರಾಜ್ಯ ದೇಶಗಳಿಗೆ ಓಡಾಟ ಮಾಡುತ್ತಿದ್ದಾರೆ ಇದರಿಂದ ವಾರ್ಡ್ಗಳಲ್ಲಿ ಹೆಚ್ಚು ಕೇಸ್ಗಳಾಗೋದಕ್ಕೆ ಅದೇ ಸಾಧ್ಯತೆ ಇದರ ಬಗ್ಗೆ ಹೆಚ್ಚಿನ ಕ್ರಮ ತಗೋತೀವಿ ಅಂತ ಬಿಬಿಎಂಪಿ ಆಯುಕ್ತರು ಅಂದರೆ ಗೌರವ್ ಗುಪ್ತಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ಅವರು ಏನು ಮಾತಾಡಿದ್ರು ನೋಡೋಣ ಝೋನ್ನಲ್ಲಿ ನಾನು ಕೂಡ ಹೋಗಿದ್ದೀನಿ ಈ ಕೆಲವು ವಾರ್ಡ್ಗಳು ನಮಗೆ ಗುರುತಿದೆ ಆ ಗುರುತಿರತಕ್ಕಂಥ ವಾರ್ಡ್ಗಳಲ್ಲಿ ಒಂದು ಮೈಕ್ರೋ ಪ್ಲಾನ್ ಅನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ ಆ ಮೈಕ್ರೋ ಪ್ಲಾನ್ ಅಂದರೆ ಏನಿದೆ ಅಂದರೆ ಅಲ್ಲಿ ಇರತಕ್ಕಂತಹ ಕೇಸಸ್ಗಳು ಎಲ್ಲಿ ಬರ್ತವೆ ಅಲ್ಲಿ ಹೋಗಿ ಹೋಮ್ ವಿಸಿಟ್ ಮಾಡಿ ಅದನ್ನು ಕಂಟೈನ್ಮೆಂಟ್ ಐಸೋಲೇಷನ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಮುಂದೇನು ದಿನಗಳಲ್ಲಿ ಕೂಡ ಅದನ್ನು ತೆಗೆದುಕೊಳ್ಬೇಕು ಮತ್ತು ಅದರ ಜೊತೆಗೆ ಅಲ್ಲಿ ಇರತಕ್ಕಂತಹ ನಮ್ಮ ಅನುಭವದ ಪ್ರಕಾರ ಅದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಜಾಸ್ತಿ ಇರತಕ್ಕಂಥ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಬಹುಶಃ ಅವರಲ್ಲಿ ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇರಬೇಕು ಅಥವಾ ಅವರು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರೋ ಅಥವಾ ಕೆಲವರು ಹೇಳ್ತಾರೆ ಸಂಜೆ ಹೊತ್ತು ಅವರವರ ನಡುವೆ ಅವರು ಇಂಟರಾಕ್ಟ್ ಮಾಡಿಕೊಂಡು ಜೊತೆ ಕೂತಿರ್ತಾರೋ ಇಂತಹ ಒಂದು ಯಾವುದೋ ಒಂದು ವಿಷಯ ಇದ್ದರೂ ಕೂಡ ನಾವು ಅಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಅವರ ಜೊತೆಗೆ ಕೂಡ ನಾವು ಮಾತನಾಡಿದ್ದೀವಿ ನೋಡ್ರಿ ನಿಮ್ಮಲ್ಲಿ ಇರ್ತಕ್ಕಂಥ ರೆಸಿಡೆಂಟ್ಸನ್ನು ನೀವು ಕೂಡ ಅವರಿಗೆ ಚೇತರಿಸಬೇಕು ಮತ್ತು ಅದರಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳಿಗೆ ಕೂಡ ಅದೇ ರೀತಿಯಲ್ಲಿ ಹೇಳಲಾಗಿದೆ ಅಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರನ್ನು ಕಂಟೈನ್ಮೆಂಟ್ ಮಾಡ್ತಕ್ಕಂಥದ್ದು ತುಂಬ ಆಗುತ್ತೆ ನ್ಯೂಸ್ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇದೆ ವಿಚಾರಗಳು ಅದೆಲ್ಲ ನಮ್ಮ ಗಮನಕ್ಕೆ ಬಂತು ಆಕೆ ಬಹಳ ಚೆನ್ನಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಬಹಳ ಸೌಮ್ಯತೆಯಿಂದ ಅಲ್ಲಿ ಕೂತ್ಕೊಳ್ತಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ SSLC ಎಕ್ಸಾಮ್ ಸಲುವಾಗಿ ಈಗ ಪ್ರಿಪೇರ್ ಮಾಡ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಈಗ ಸದ್ಯಕ್ಕೆ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದೆ ಈ ಆನ್ಲೈನ್ ಕ್ಲಾಸಸ್ ನಡೀತಾ ಇರುವಾಗ ಮೊಬೈಲ್ ಫೋನ್ನಿಂದ ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ತಾ ಇದ್ದಾಳೆ ಇಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಇಲ್ಲಿ ಹೂವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಿಜವಾಗಿ ಅವರಲ್ಲಿ ಇರ್ತಕ್ಕಂತಹ ಫ್ಯಾಮಿಲಿ ಅವರಿಗೂ ಕೂಡ ನಾನು ಶುಭವನ್ನು ಹಾರುತ್ತೇನೆ ಭಾಳ ಚೆನ್ನಾಗಿ ಅವರ ಭವಿಷ್ಯವಿದೆ ಅಂತ ನನಗೆ ಅನಿಸುತ್ತೆ ಏಕೆಂದರೆ ಆ ಸಿನ್ಸಿಯಾರಿಟಿ ಏನಿದೆ ಅವರಲ್ಲಿ ನನಗೆ ಎದ್ದು ಕಾಣ್ತಾ ಇದೆ ಸೊ ಹಾಗಾಗಿ ಅದನ್ನು ನನ್ನ ಗಮನಕ್ಕೆ ತಂದಿರ್ತಕ್ಕಂಥವಳು ಯಾರಿದ್ದಾರೆ ಅವ್ರಿಗೆಲ್ರಿಗೂ ನಾನು ಧನ್ಯವಾದನ ಹೇಳ್ತೀನಿ ಆ ಹುಡುಗಿಗೆ ನಿಜವಾಗಿ ಬಹಳ ಒಂದು ಅವ್ರಿಗೆ ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಎಲ್ಲರೂ ಈ ಥರದ ಒಂದು ತಮ್ಮ ಜೀವನಕ್ಕೆ ಏನೇನು ದುಡಿತಾ ಇರುವಾಗ ಓದೋಕ್ಕೆ ಭಾಳ ಕಷ್ಟ ನಾವು ಕೂಡ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿದ್ರೆ ಓದೋದಾದರೆ ಅದಕ್ಕೆ ಇರ್ತಕ್ಕಂಥ ಒಂದು ಡೆಡಿಕೇಶನ್ ಏನಿದೆ ಅದು ಎಲ್ಲರಲ್ಲಿ ಇರೋಕ್ಕೆ ಸಾಧ್ಯ ಆಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಅವ್ರಿಗೆ ಕೇಳ್ಕೊಂಡಿದ್ದೀನಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಹಾಯ ಇದ್ದರೆ ನಾನು ನನ್ನ ಸ್ವಂತ ವತಿಯಿಂದ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಬಟ್ ನನಗೆ ಏನಿಸ್ತದೆ ಅಂದರೆ ಒಂದು ಸಣ್ಣ ಲ್ಯಾಪ್ಟಾಪನ್ನು ಕೊಟ್ಟರೆ ಅದು ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಎಂದ್ಕೊಂಡಿದ್ದೇನೆ ಅದನ್ನು ಅವರಲ್ಲಿ ಕೇಳಿಕೊಂಡು ತದನಂತರ ಅದನ್ನು ಕೂಡ ವ್ಯವಸ್ಥೆ ಇಲ್ಲ ಕೊಡು ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನೇ ಬರ್ತಿದ್ದೀನಿ ಅದು ಓದಲೂಬೇಕು ಮನೇನು ನೋಡಬೇಕಲ್ವಾ ಎರಡು ದಿನ ಶುಕ್ರವಾರ ಮಂಗಳವಾರ ಎರಡೇ ದಿನಕ್ಕೆ 500 ರೂಪಾಯಿ ಆಗುತ್ತೆ ಸ್ಟಡೀಸ್ ಮಾಡಿಕೊಂಡು ಮನೇಲಿ ಕೆಲಸ ಇದ್ದರೆ ಅಮ್ಮಂಗೆ ಹೆಲ್ಪ್ ಮಾಡ್ಕೊಂಡು ಇರ್ತೀನಿ ನಮ್ಮ ಬಡವ್ರಿಗೂ ಹೆಲ್ಪ್ ಮಾಡ್ತಾರಲ್ವಾ ಅಂಥವ್ರು ಇನ್ನೂ ಸ್ವಲ್ಪ ಮುಂದೆ ಬರಲಿ ನಮ್ಮಂಥವ್ರು ಕೂಡ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಇಷ್ಟಪಡ್ತೀನಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ
ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅವರು ನಮ್ಮ ಹತ್ರ ಎಲ್ಲ ಮಾತಾಡ್ತಾರಲ್ವಾ ಬಡೂರ್ ಹತ್ರ, ಅವ್ರಿಗೂ ಹೆಲ್ಪ್ ಮಾಡ್ತಾರಲ್ವಾ ಬಡೂರ್ಗೂ ಅಂತ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ, ಥ್ಯಾಂಕ್ ಯು ಸೋ ಮಚ್. ಆಕೆ ಎಷ್ಟೇ ಮಾತಾಡ್ತಿದ್ರು ಹೂ ಕಟ್ಟದ ಮಾತ್ರ ನಿಲ್ಸಲ್ಲ. ನಾನು ಲೈವ್ ಮಾಡ್ಬೇಕಾದ್ರೆ ಅಷ್ಟೇ ಹೂ ಕಟ್ಟಿದ್ ಬಿಟ್ಟಿಲ್ಲ, ಅದು ಎಲ್ಲವನ್ನೂ ಮಾತಾಡ್ತಿದ್ರು ಆ ಹೆಣ್ಮಗಳು. ಒಳ್ಳೇದಾಗ್ಲಿ ಆ ಮಕ್ಕಳಿಗೆ. ಲೆಟ್ಸ್ ಮೂವ್ ಆನ್. ರಾಜ್ಯಕ್ಕೆ ಮಾದರಿ ಆಗ್ತಾ ಇದೆ ಕರ್ನಾಟಕದಲ್ಲಿರುವಂಥ ಈ ಒಂದು ಗ್ರಾಮ. ಯಾಕೆ ಅಂದರೆ ಕೊರೋನಾ ಮುಕ್ತ ಆಗೋದಕ್ಕೆ ಗ್ರಾಮಸ್ಥರು ಪಣ ತೊಟ್ಟರು. ಈ ಗ್ರಾಮದಲ್ಲಿ ಶೇಕಡ 100% ಅಂದರೆ 100% ಆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳು 6.25 ಲಕ್ಷ ಜನಸಂಖ್ಯೆ. ಅದರಲ್ಲಿ ಬೇರೆ ಬೇರೆ ಕಡೆ ಊರವರೆಲ್ಲ ಬಿಟ್ಬಿಟ್ರೆ ಆ ಊರಿನಲ್ಲೇ ಇರೋರು 10.75 ಲಕ್ಷ ಅಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಹಾಕಿದ್ದಾರೆ 100%. ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ತಿಂಥಣಿ ಗ್ರಾಮ. 15 ದಿನದಲ್ಲಿ 100% ಜನರಿಗೆ ಲಸಿಕೆ ಹಾಕಿದ್ದಾರೆ. ತಿಂಥಣಿ ಪಂಚಾಯತ್ ವ್ಯಾಪ್ತಿಯಲ್ಲಿ 6 ಗ್ರಾಮ ಬರುತ್ತೆ. ಆ ಎಲ್ಲ ಗ್ರಾಮಗಳಿಗೂ ಕೂಡ ಯಾವ್ಯಾವುದು ಅಂದರೆ ತಿಂಥಣಿ, ತದಲಾಪುರ, ಶಾಂತಾಪುರ, ಹುಣಸಿಹೊಳೆ, ನಿಂಗದಹಳ್ಳಿ, ಬಂಡೊಳ್ಳಿ ಎಲ್ಲ ಗ್ರಾಮದ ಫಲಾನುಭವಿಗಳಿಗೆ ವ್ಯಾಕ್ಸಿನ್ ಹಾಕಲಾಗಿದೆ. ಗ್ರಾಮದ ಬಗ್ಗೆ ಶಾಸಕ ರಾಜುಗೌಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ ಭಾಗದ ಡಿ ಸಿ ಅವ್ರಿಗೂ ಹೆಮ್ಮೆ, ಡಿ ಎಚ್ ಒ ಅವ್ರಿಗೂ ಹೆಮ್ಮೆ. ರಾಜುಗೌಡರು ಭಾಳ ಖುಷಿಪಟ್ಟು ಪಂಚಾಯತ್ಗೆ 25 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ಮುಗೀತು.